ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಕಾದರೂ ಒಳ್ಳೆಯ ದಿನ, ಶುಭ ಮುಹೂರ್ತ ಮತ್ತು ಶುಭಗಳಿಗೆ ನೋಡಿ ಮಾಡುವುದು ವಾಡಿಕೆ. ಆದರೆ ದಿನದಲ್ಲಿ ಪ್ರತಿದಿನವೂ ಒಂದು ನಿಗದಿತ ಮುಹೂರ್ತವಿದೆ. ಈ ಸಮಯದಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡುವುದರಿಂದ ಒಳ್ಳೆಯ ಫಲಿತಾಂಶಗಳು ಲಭಿಸುತ್ತವೆ, ಎಲ್ಲವೂ ಶುಭವಾಗುತ್ತದೆಂಬ ದೃಢವಾದ ನಂಬಿಕೆ ಇದೆ. ಅದುವೇ ಬ್ರಾಹ್ಮಿ ಮುಹೂರ್ತ. ಸ್ನೇಹಿತರೆ, ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಎನ್ನುವ ಈ ಸಮಯಕ್ಕೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ತುಂಬಾನೇ ಪ್ರಾಮುಖ್ಯತೆ ಇದೆ. ನಮ್ಮ ಹಿರಿಯರು ಮುಂಜಾನೆ ಎದ್ದು ಶುದ್ಧರಾಗಿ ಪೂಜೆ ಮಾಡಿ ಮುಂದಿನ ಕಾರ್ಯಗಳನ್ನು ಪ್ರಾರಂಭಿಸುತ್ತಿದ್ದರು. ಇದಕ್ಕೆ ಕಾರಣ ಅವರು ಈ ಬ್ರಹ್ಮ ಮುಹೂರ್ತಕ್ಕೆ ನೀಡುತ್ತಿದ್ದಂತಹ ಮಹತ್ವ. ಸ್ನೇಹಿತರೆ, ಎಲ್ಲರಿಗೂ ತಿಳಿದಂತೆ ಬ್ರಹ್ಮ ಎಂದರೆ ಜ್ಞಾನ ಮತ್ತು ಮುಹೂರ್ತ ಎಂದರೆ ಕಾಲ. ಈ ಬ್ರಾಹ್ಮಿ ಮುಹೂರ್ತವು ಜ್ಞಾನವನ್ನು ಗ್ರಹಿಸಲು ಸೂಕ್ತವಾದ ಸಮಯ. ಬ್ರಹ್ಮ ಮುಹೂರ್ತದ ಅವಧಿ ಎಂದರೆ ಸೂರ್ಯೋದಯಕ್ಕೂ 1.5 ಗಂಟೆಗಳ ಮುಂಚಿತವಾದ ಕಾಲ. ಬ್ರಾಹ್ಮಿ ಮುಹೂರ್ತ ಕೇವಲ 48 ನಿಮಿಷಗಳು ಮಾತ್ರ ಇರುತ್ತದೆ. ಆಯುರ್ವೇದದ ಪ್ರಕಾರ ಮುಂಜಾನೆಯ ನಸುಕಿನ ಜಾವ 3-6 ರವರೆಗಿನ ಸಮಯವನ್ನು ಬ್ರಾಹ್ಮಿ ಮುಹೂರ್ತ ಎಂದು ಕರೆಯುತ್ತಾರೆ. ಸ್ನೇಹಿತರೆ, ಬ್ರಾಹ್ಮಿ ಮುಹೂರ್ತಕ್ಕೂ ಮತ್ತು ಪ್ರಕೃತಿಗೂ ಅವಿನಾಭಾವ ಸಂಬಂಧವಿದೆ. ಈ ಅಪೂರ್ವ ಸಮಯದಲ್ಲಿಯೇ ಪ್ರಾಣಿಗಳು ಮತ್ತು ಪಕ್ಷಿಗಳು ಎಚ್ಚರಗೊಳ್ಳುತ್ತವೆ. ಇವುಗಳ ಚಿಲಿಪಿಲಿ ಕಲರವ ಈ ಸಮಯದಲ್ಲಿ ಪ್ರಾರಂಭವಾಗುತ್ತದೆ. ಕಮಲವು ಸೇರಿದಂತೆ ಎಲ್ಲಾ ರೀತಿಯ ಪುಷ್ಪಗಳು ಅರಳುವುದು ಕೂಡ ಇದೇ ಸಮಯದಲ್ಲಿಯೇ. ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಕೃತಿ ಪ್ರಬುದ್ಧವಾಗಿರುತ್ತದೆ, ಹಾಗೆಯೇ ನಿಧಾನವಾಗಿ ದಿನದ ಆರಂಭಕ್ಕೆ ಅಣಿಯಾಗುತ್ತದೆ. ಸ್ನೇಹಿತರೆ, ಬ್ರಾಹ್ಮಿ ಮುಹೂರ್ತದ ಮಹತ್ವವನ್ನು ನೋಡುವುದಾದರೆ ಪ್ರಾಚೀನ ಕಾಲದಿಂದಲೂ ಬ್ರಾಹ್ಮಿ ಮುಹೂರ್ತಕ್ಕೆ ಬಹಳ ಪೂಜ್ಯನೀಯ ಸ್ಥಾನ ನೀಡಲಾಗಿದೆ. ಋಷಿ ಮುನಿಗಳು ಈ ಸಮಯಕ್ಕೆ ವಿಶೇಷವಾದಂತಹ ಸ್ಥಾನಮಾನ ನೀಡಿದ್ದಾರೆ. ಈ ಸಮಯದಲ್ಲಿ ಧ್ಯಾನ, ಯೋಗ, ಜಪ, ಪೂಜೆ ಮುಂತಾದ ಸತ್ಕರ್ಮಗಳನ್ನು ಆಚರಿಸಿದರೆ ಹೆಚ್ಚು ಹೆಚ್ಚು ಫಲ ಸಿಗುತ್ತದೆ ಎಂಬುದು ನಮ್ಮ ಪೂರ್ವಿಕರ ತಿಳಿಮಾತು. ಈ ಸಮಯದಲ್ಲಿ ನಿದ್ದೆ ಮಾಡುವುದು ಶಾಸ್ತ್ರಗಳ ಪ್ರಕಾರ ನಿಷಿದ್ಧ. ಹಾಗೆಯೇ ವೈಜ್ಞಾನಿಕ ದೃಷ್ಟಿಯಿಂದಲೂ ಕೂಡ ಬ್ರಾಹ್ಮಿ ಮುಹೂರ್ತಕ್ಕೆ ವಿಶೇಷವಾದ ಸ್ಥಾನಮಾನವಿದೆ. ಈ ಸಮಯದಲ್ಲಿ ವಾಯುಮಂಡಲ ಮಾಲಿನ್ಯದಿಂದ ವಿಮುಕ್ತವಾಗಿರುತ್ತದೆ. ಆಮ್ಲಜನಕದ ಪ್ರಮಾಣ 41%. ಇದರಿಂದ ನಮ್ಮ ಶ್ವಾಸಕೋಶಗಳು ಶುದ್ಧಿಯಾಗುತ್ತವೆ. ಶುದ್ಧ ವಾಯುವಿನಿಂದ ನಮ್ಮ ಮನಸ್ಸು ಹಾಗೂ ಬುದ್ಧಿ ಆರೋಗ್ಯವಾಗಿರುತ್ತದೆ ಎಂಬುದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಡೆಯುವವರ ಶರೀರದಲ್ಲಿ ಸಂಜೀವಿನಿ ಶಕ್ತಿಯ ಸಂಚಾರವಾಗುತ್ತದೆಂದು ಆಯುರ್ವೇದ ಶಾಸ್ತ್ರ ಹೇಳುತ್ತದೆ. ಈ ಸಮಯದಲ್ಲಿ ಬೀಸುವ ಗಾಳಿಗೆ ಅಮೃತದಂತಹ ಶಕ್ತಿ ಇರುತ್ತದೆ. ನೀವು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹೆಚ್ಚು ಪರಿಶುದ್ಧರಾಗುವ, ಜಾಗೃತರಾಗುವ ಮತ್ತು ಸುಲಭವಾಗಿ ನಿಮ್ಮನ್ನು ನೀವು ಶುದ್ಧ ಮಾಡಿಕೊಳ್ಳಬಹುದಾದ ಏಕೈಕ ಸಮಯವೆಂದರೆ ಅದು ಬ್ರಹ್ಮ ಮುಹೂರ್ತ ಮಾತ್ರ. ಸ್ನೇಹಿತರೆ, ಪ್ರಮುಖ ದೇವಾಲಯಗಳ ಮುಖ್ಯದ್ವಾರಗಳನ್ನು ತೆರೆಯುವುದು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ, ಹಾಗೂ ದೇವರ ಶೃಂಗಾರ, ಪೂಜೆ ಮತ್ತು ಆರಾಧನೆಗಳನ್ನು ಬ್ರಹ್ಮ ಮುಹೂರ್ತದಲ್ಲಿ ನೆರವೇರಿಸಲಾಗುತ್ತದೆ. ಹಲವು ಸಂಶೋಧನೆಗಳ ಪ್ರಕಾರ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳುವುದರಿಂದ ಹಲವಾರು ಪ್ರಯೋಜನಗಳಿವೆ. ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಯೋಗ ಅಂಡ್ ಅಲೈಡ್ ಸೈನ್ಸಸ್ ಪ್ರಕಾರ ಬ್ರಾಹ್ಮಿ ಮುಹೂರ್ತದ ಅವಧಿಯಲ್ಲಿ ವಾತಾವರಣದಲ್ಲಿ ಹೊಸ ಆಮ್ಲಜನಕದ ಲಭ್ಯತೆ ಇರುತ್ತದೆ. ಈ ಪ್ರಾಣವಾಯುವು ಆಮ್ಲಜನಕದೊಂದಿಗೆ ಸುಲಭವಾಗಿ ಬೆರೆತು ಆಕ್ಸಿಹಿಮೋಗ್ಲೋಬಿನ್ ಅನ್ನು ರೂಪಿಸುತ್ತದೆ. ಪ್ರತಿನಿತ್ಯವೂ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳುವುದರಿಂದ ಶರೀರದ ಸೌಂದರ್ಯದ ಜೊತೆಗೆ ಬಲ ಮತ್ತು ವಿದ್ಯಾಬುದ್ಧಿ ಹಾಗೂ ಆರೋಗ್ಯಗಳು ವೃದ್ಧಿಯಾಗುತ್ತವೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ದೇಹದ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತದೆ. ರಕ್ತದ pH ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ನೋವು ಮತ್ತು ಸೆಳೆತವನ್ನು ನಿವಾರಿಸುತ್ತದೆ. ಖನಿಜಗಳು ಮತ್ತು ಜೀವಸತ್ವಗಳನ್ನು ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತದೆ. ಯಾವುದೇ ರೀತಿಯ ಅಧ್ಯಯನ ಮಾಡಲು ಬ್ರಹ್ಮ ಮುಹೂರ್ತವೇ ಪ್ರಶಸ್ತವಾದ ಕಾಲವೆಂದು ಹೇಳುತ್ತಾರೆ. ಈ ಸಮಯದಲ್ಲಿ ಅಭ್ಯಾಸ ಮಾಡಿದರೆ ಸುಲಭವಾಗಿ ಮನವರಿಕೆಯಾಗುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ಭಗವಂತನ ಪೂಜೆ, ಧ್ಯಾನ ಹಾಗೂ ಪವಿತ್ರ ಕಾರ್ಯಗಳನ್ನು ಮಾಡುವುದರಿಂದ ಆತ್ಮಕ್ಕೆ ಶಕ್ತಿ ಪ್ರಾಪ್ತಿಯಾಗುತ್ತದೆ. ಮನುಷ್ಯನ ಜ್ಞಾನ, ವಿವೇಕ, ಸುಖ ಶಾಂತಿ ಮುಂತಾದ ಸದ್ಗುಣಗಳ ವೃದ್ಧಿಯಾಗುತ್ತದೆ. ಭಗವಂತನ ಸ್ಮರಣೆಯ ನಂತರ ಮೊಸರು, ತುಪ್ಪ, ಬಿಲ್ವಪತ್ರೆ, ಹೂಮಾಲೆ ಮತ್ತು ಕನ್ನಡಿ ಮುಂತಾದ ವಸ್ತುಗಳನ್ನು ನೋಡುವುದರಿಂದ ಆ ದಿನವೆಲ್ಲವೂ ಶುಭವಾಗಿರುತ್ತದೆ. ಆಲಸ್ಯವನ್ನು ಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶುಭ ಕಾರ್ಯಗಳನ್ನು ಮಾಡಿದರೆ ಶ್ರೇಯಸ್ಸು ಸಿಗುವುದರಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡುವುದರಿಂದ ನಿಮ್ಮನ್ನು ನೀವು ಏನೆಂದು ಅರಿಯಲು ಉತ್ತಮ ಮಾರ್ಗವಾಗಿದೆ. ಪ್ರಪಂಚವು ಅತಿ ಹೆಚ್ಚು ಮೌನವಾಗಿರುವ ಈ ಸಮಯದಲ್ಲಿ ಧ್ಯಾನ ಮಾಡಲು ಉತ್ತಮ ಸಮಯ. ಈ ಸಮಯದಲ್ಲಿ ನಿಮ್ಮ ಅರಿವಿನ ಮಟ್ಟವು ಅತ್ಯುತ್ತಮವಾಗಿರುತ್ತದೆ. ಬ್ರಹ್ಮ ಮುಹೂರ್ತದ ಧ್ಯಾನವೆಂದರೆ ಸಹಜ ಸಮಾಧಿ ಧ್ಯಾನ ಎಂದರ್ಥ. ಇದು ಆಧ್ಯಾತ್ಮಿಕ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಗ್ರಹಿಸಲು ಅತ್ಯಂತ ಸೂಕ್ತ ಸಮಯವಾಗಿದೆ.
ಪ್ರಾಚೀನ ಗ್ರಂಥಗಳನ್ನು ಅನ್ವೇಷಿಸಿ ಅಥವಾ ಬುದ್ಧಿವಂತಿಕೆಯ ಸರಳ ತತ್ವಗಳ ಮೂಲಕ ಹೋಗಿ ಧರ್ಮ ಶಾಸ್ತ್ರಗಳ ಪ್ರಕಾರ ಬ್ರಹ್ಮ ಮುಹೂರ್ತದಲ್ಲಿ ಗ್ರಂಥಗಳನ್ನು ಅಧ್ಯಯನ ಮಾಡುವುದರಿಂದ ಎಲ್ಲಾ ರೀತಿಯ ಮಾನಸಿಕ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಆತ್ಮಾವಲೋಕನದ ಮೂಲಕ ನಿಮ್ಮ ಹಿಂದಿನ ದಿನದ ನೆನಪುಗಳನ್ನು ನೆನಪಿಸಿಕೊಳ್ಳಿ. ಅಸೂಯೆ, ಕೋಪ, ಅಹಂಕಾರಗಳಂತಹ ನಕಾರಾತ್ಮಕ ಭಾವನೆಗಳನ್ನು ನೀವು ಎಷ್ಟು ಬಾರಿ ಮಾಡಿದಿರಿ ಎಂಬುದನ್ನು ನೆನಪಿಸಿಕೊಳ್ಳಿ. ಯಾವುದೇ ನೆನಪುಗಳಾಗಲಿ ನಿಮ್ಮನ್ನು ಅಪರಾಧದಲ್ಲಿ ಮುಳುಗಿಸಲು ಬಿಡಬೇಡಿ. ಆ ಕ್ಷಣಗಳ ಬಗ್ಗೆ ಅರಿತುಕೊಳ್ಳಿ. ಪ್ರತಿದಿನವೂ ನೀವು ಇದನ್ನು ಪಾಲಿಸುವುದರಿಂದ ಈ ನಕಾರಾತ್ಮಕ ಭಾವನೆಗೆ ಒಳಗಾಗುವ ನಿಮ್ಮ ಪ್ರವೃತ್ತಿಯನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ಪೋಷಕರು, ಗುರುಗಳು ಹಾಗೂ ದೇವರನ್ನು ನೆನಪಿಸಿಕೊಳ್ಳಿ. ನಮ್ಮ ಜೀವನದ ಪ್ರಮುಖ ವ್ಯಕ್ತಿಗಳನ್ನು ನೆನಪಿಟ್ಟುಕೊಳ್ಳಲು ನಮಗೆ ಆಗಾಗ್ಗೆ ಸಮಯ ಸಿಗುವುದಿಲ್ಲ. ಈ ಅವಧಿಯಲ್ಲಿ ನಮ್ಮ ಪೋಷಕರು, ಗುರುಗಳು ಮತ್ತು ಈ ಸೃಷ್ಟಿಯನ್ನು ಮುನ್ನಡೆಸುತ್ತಿರುವ ಅದಮ್ಯ ಶಕ್ತಿಯನ್ನು ನೆನಪಿಸಿಕೊಳ್ಳಲು ಮತ್ತು ಧನ್ಯತಾಭಾವವನ್ನು ರೂಢಿಸಿಕೊಳ್ಳುವುದಕ್ಕೆ ಇದು ಅತ್ಯುತ್ತಮ ಸಮಯವಾಗಿದೆ. ಧರ್ಮಶಾಸ್ತ್ರಗಳ ಪ್ರಕಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಕೆಲವು ಕೆಲಸಗಳನ್ನು ಮಾಡಬಾರದು. ಬ್ರಹ್ಮ ಮುಹೂರ್ತದಲ್ಲಿ ತಿನ್ನುವುದರಿಂದ ಅನಾರೋಗ್ಯ ಉಂಟಾಗುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ತಿನ್ನುವುದು ನಿಷಿದ್ಧ. ಒತ್ತಡದ ಚಟುವಟಿಕೆಗಳನ್ನು ಮಾಡಬಾರದು. ಅಪರಾಧದಂತಹ ಕೆಲಸಗಳನ್ನು ಮಾಡಬಾರದು. ಅನೈತಿಕ ಚಟುವಟಿಕೆಗಳನ್ನು ಮಾಡಬಾರದು. ಹೆಚ್ಚು ಮಾನಸಿಕ ಒತ್ತಡದ ಕೆಲಸಗಳು ಯಾವುದನ್ನೂ ಕೂಡ ಮಾಡಬಾರದು. ಹಾಗೆ ಮಾಡುವುದರಿಂದ ಜೀವಿತಾವಧಿ ಕಡಿಮೆಯಾಗುತ್ತದೆ. ವೈಜ್ಞಾನಿಕ ಹಾಗೂ ಧರ್ಮಶಾಸ್ತ್ರಗಳ ಪ್ರಕಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಆರೋಗ್ಯವಂತ ವ್ಯಕ್ತಿ ಮಾತ್ರ ಎಚ್ಚರಗೊಳ್ಳಬೇಕು ಎಂದು ಹೇಳುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ಈ ಕೆಳಗಿನ ವರ್ಗದ ಜನರು ಎಚ್ಚರಗೊಳ್ಳದಂತೆ ನಿರ್ಬಂಧವಿದೆ. ಗರ್ಭಿಣಿ ಮಹಿಳೆಯರು, ಮಕ್ಕಳು, ವಯಸ್ಸಾದವರು ಮತ್ತು ಯಾವುದೇ ರೀತಿಯ ಮಾನಸಿಕ ಮತ್ತು ದೈಹಿಕ ಅಸ್ವಸ್ಥತೆಯಿಂದ ಬಳಲುತ್ತಿರುವವರು ಹಾಗೂ ಅನಾರೋಗ್ಯಕ್ಕೆ ತುತ್ತಾಗಿರುವವರು ಕೂಡ ಮುಂಜಾನೆ ಬೇಗ ಎದ್ದೇಳುವುದು ಅವರ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಎಂದು ಹೇಳುತ್ತದೆ ಆಯುರ್ವೇದ ಶಾಸ್ತ್ರ. ನೋಡಿದಿರಲ್ಲವೇ ಗೆಳೆಯರೇ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುವುದರಿಂದ ಏನೆಲ್ಲ ಪ್ರಯೋಜನಗಳಿವೆ ಎಂದು. ನಮ್ಮ ನಡುವೆ ಬಹಳಷ್ಟು ಮಂದಿ ಸಾಧಕರು ಇದೇ ಸಮಯದಲ್ಲಿ ಅರಿವನ್ನು ಪಡೆದು ಜ್ಞಾನವನ್ನು ವೃದ್ಧಿಸಿಕೊಂಡು ನಮ್ಮ ಮನುಕುಲಕ್ಕೆ ಮಾದರಿಯಾಗಿದ್ದಾರೆ. ಆ ಬ್ರಹ್ಮಾಂಡ ಅಧಿಪತಿಯ ದರ್ಶನ ಪಡೆದು ಮೋಕ್ಷ ಸಂಪಾದಿಸಿದ್ದಾರೆ. ಜೀವನದಲ್ಲಿ ಏನನ್ನಾದರೂ ಸಾಧಿಸುವ ಮೊದಲು ಈ ಸಮಯದಲ್ಲಿ ನಿಮ್ಮ ಕರ್ತವ್ಯ ಮಾಡಿ. ನಿಮಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿಯಾಗಬೇಕಾದರೂ ಈ ಸಮಯದಲ್ಲಿ ಆಕಾಶದೆತ್ತರಕ್ಕೆ ಮುಖ ಮಾಡಿ ದೀರ್ಘ ಉಸಿರನ್ನೆಳೆದುಕೊಂಡು ನಿಮ್ಮ ಮನದಲ್ಲಿರುವ ಅಭಿಲಾಷೆಯನ್ನು ಆ ಭಗವಂತನ ಬಳಿ ಬೇಡಿಕೊಳ್ಳಿ. ನಿಮ್ಮನ್ನು ನೀವು ಮನನ ಮಾಡಿಕೊಳ್ಳಿ. ಆ ದಿವ್ಯ ಪ್ರಕೃತಿಯೊಂದಿಗೆ ಮನಬಿಚ್ಚಿ ಮನದಾಳದ ಮಾತನ್ನು ಹಂಚಿಕೊಳ್ಳಿ. ಕಾಲಕ್ರಮೇಣ ಎಲ್ಲವೂ ಕಾರ್ಯಗತವಾಗಿ ಶುಭ ಗಳಿಗೆಯಾಗಿ ಬದಲಾಗುತ್ತದೆ. ಸ್ನೇಹಿತರೆ, ಇನ್ನು ತಡ ಮಾಡದೆ ನೀವು ಸಹ ನಿಮ್ಮನ್ನು ಅರಿತುಕೊಳ್ಳಿ, ಹಾಗೆಯೇ ನಿಮ್ಮ ಹಿತೈಷಿಗಳಿಗೂ ತಿಳಿಸಿ. ಇನ್ನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.